ಫಸ್ಟ್ ಟೈಮ್ ಅಲ್ಲ, ಇವೊಂದು ಇದೇ ಕೆಲಸ ಆಗ್ಬಿಟ್ಟಿದೆ. ಯುವತಿಯರಿಗೆ ಕಿರಿಕ ಕೊಡೋದೇ ಲೋಕೇಶನ ಚಾಳಿ ಅನ್ನೋದು ಗೊತ್ತಾಗ್ತಾ ಇದೆ. ವಿಚಾರಣೆ ವೇಳೆ ಈತನೇ ಈತನ ಕೀಟಲೆ ಬುದ್ಧಿಯನ್ನು ಬಾಯ್ಬಿಟ್ಟಿದ್ದಾನೆ. ರಾಜಾಜಿನಗರದಲ್ಲಿ ಮೆಟ್ರೋ ಹತ್ತಿದಂತ ಯುವತಿಗೆ ಈತ ಕಿರಿಕನ ಮಾಡಿದ್ದಾನೆ. ಈ ವೇಳೆ ಮೆಟ್ರೋದಲ್ಲಿ ಜೋರಾಗಿ ಯುವತಿ ಕೆರ್ಚ್ಕೊಂಡಿದ್ದಾಳೆ. ಮುಂದಿನ ನಿಲ್ದಾಣ ಬರ್ತಾ ಇದ್ದಂತೆ ಎಸ್ಕೇಪ್ ಆಗಲು ಆತ ಪ್ರಯತ್ನ ಪಟ್ಟಿದ್ದಾನೆ. ಕೂಡಲೇ ಅಲರ್ಟ್ ಆದಂತಹ ಭದ್ರತಾ ಸಿಬ್ಬಂದಿಗಳು ಆತನನ್ನ ಹಿಡಿದಿದ್ದಾರೆ. ಪೊಲೀಸರು ಕೊಟ್ಟಿದ್ದಾರೆ, ಉಪ್ಪಾರಪೇಟೆ ಪೊಲೀಸರ ವಶಕ್ಕೆ ಲೊಕೇಶನ್ ಅನ್ನ ನೀಡಲಾಗಿದೆ. ಭದ್ರತಾ ಸಿಬ್ಬಂದಿ ಪುಟ್ಟಮಾದಯ್ಯ, ಸಹಾಯಕ ದಿವಾಕರ್ ಸ್ಥಳಕ್ಕೆ ಬಂದಿದ್ದಾರೆ. ಕೂಡಲೇ ಆರೋಪಿ ಲೋಕೇಶ್ ಆಚಾರ್ 30 ವರ್ಷ ಈತಂದು ಈತನಿಗೆ ಸೊ ಆತನನ್ನ ಲಾಕ್ ಮಾಡಿದ್ದಾರೆ. ಆಮೇಲೆ ಈತನನ್ನ ಪೊಲೀಸರು ಬಾಯ್ಬಿಡಿಸುವಂತ ಟೈಮ್ನಲ್ಲಿ ಈತನೇ ಒಪ್ಕೊಂಡಿದ್ದಾನೆ, ಹೌದು ನಂದು ಇದೇ ಕೆಲಸನೇ, ದಿನ ಬೆಳಗಾದ್ರೆ ಇದೇ ಕೆಲಸ ಮಾಡ್ಕೊಂಡು ಓಡಾಡ್ತೀನಿ ಮೆಟ್ರೋದಲ್ಲಿ ಅಂತ. ಸೊ ಈತನಿಗೆ ಇದೇ ಚಾಳಿಯಾಗಿ ಹೋಗಿತ್ತು. ಈ ಟೈಮ್ ಅಂದರೆ ನಿನ್ನೆ, ಬಹುಶಃ ಆತನಿಗೆ ಟೈಮ್ ಕೆಟ್ಟಿತ್ತು ಅಂತ ಅನಿಸುತ್ತೆ, ಸಿಕ್ಕಾಕ್ಕೊಂಡಿದ್ದಾನೆ. ಆಮೇಲೆ ಈತನಿಗೆ ಕ್ರೈಮ್ ಹಿನ್ನೆಲೆ ಇರತಕ್ಕಂಥ ಮಾಹಿತಿಯೂ ಸಹ ಇದೆ, ಈತನಿಗೆ ಕ್ರೈಮ್ ಹಿನ್ನೆಲೆ ಬೇರೆ ಇದೆ ಅಂತ. ಸೊ ಈತನ ಹಿಂದೆ ತುಂಬ ಕೇಸ್ಗಳು ಈ ಹಿಂದೆಯೂ ಸಹ ಈತನ ವಿರುದ್ಧ ದಾಖಲಾಗಿತ್ತು. BMTC ಬಸ್ನಲ್ಲೂ ಇದೇ ರೀತಿಯಾಗಿ ಯುವತಿಯ ಮೊಬೈಲನ್ನೇ ಕದ್ದಿದ್ನಂತೆ, ಕದೀಲಿಕ್ಕೆ ಹೋಗಿ ತಗಲಾಕ್ಕೊಂಡಿದ್ನಂತೆ ನೋಡಿ. BMTC ಬಸ್ನಲ್ಲಿ ಯುವತಿಯ ಮೊಬೈಲನ್ನು ಕದೀಲಿಕ್ಕೆ ಹೋಗಿ ತಗಲಾಕ್ಕೊಂಡಿದ್ದ. ತನಿಖೆಯ ವೇಳೆ ಈತನ ಒಂದು ವಿಚಾರ, ಈ ಹಿಂದಿನ ಹಿಸ್ಟ್ರಿ ಎಲ್ಲವೂ ಸಹ ರಿವೀಲ್ ಆಗ್ತಾ ಇದೆ. ಆಮೇಲೆ ಈತನ ಬಳಿಯಿಂದ 20 ಮೊಬೈಲ್ ಹಾಗೆ ಒಂದು ದ್ವಿಚಕ್ರ ವಾಹನವನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. 20 ಮೊಬೈಲ್ ಎಲ್ಲ ಕದ್ದಿರೋ ಮೊಬೈಲೇ, ಹಾಗಾದರೆ ಯಾರು 20 ಮೊಬೈಲ್ ತಗೊಳ್ತಾರೆ ದುಡ್ಡು ಕೊಟ್ಟು, ಒಂದೆರಡೋ ಇಟ್ಕೋತಾರೆ. ಸೊ 20 ಮೊಬೈಲನ್ನು ಈತನಿಂದ ತಗೊಂಡಿದ್ದಾರೆ ಪೊಲೀಸರು ಅಂದರೆ ಆಬ್ವಿಯಸ್ಲಿ ಅದೆಲ್ಲವೂ ಸಹ ಕದ್ದಿರೋದೆ. ದ್ವಿಚಕ್ರ ವಾಹನ ಕೂಡ ಸೀಸ್ ಮಾಡಿದ್ದಾರೆ ಅಂದರೆ ಅದು ಕದ್ದಿರೋದೇ ಆಗಿರುತ್ತೆ. ಯಾಕೆಂದರೆ ಈತ BMTC ಬಸ್ನಲ್ಲಿ ಮೆಟ್ರೋದಲ್ಲಿ ಓಡಾಡ್ತಾನೆ ಅಂದರೆ ಬಹುಶಃ ದ್ವಿಚಕ್ರ ವಾಹನವನ್ನು ಸಹ ಕದ್ದಿರಬಹುದು. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ.